ವಿದ್ಯಾರ್ಥಿಗಳೇ, ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳು ಈ ವಿಡಿಯೋ ಭಾಗದ 5ನೇ ವಿಡಿಯೋ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಹಿಂದೆ ನಾವು 4 ಗುಣಲಕ್ಷಣಗಳ ಬಗ್ಗೆ ಚರ್ಚಿಸಿದ್ದೇವೆ. ಈ ವಿಡಿಯೋ ಭಾಗದಲ್ಲಿ ನಾವು ಸಂಕಲನ ಮತ್ತು ಗುಣಾಕಾರದ ವಿಲೋಮಾಂಶದ ಬಗ್ಗೆ ನೋಡೋಣ. ಈಗ 3 ಅನ್ನೋ ಒಂದು ಭಾಗಲಬ್ಧ ಸಂಖ್ಯೆಗೆ ಅದರ ವಿರುದ್ಧ ಚಿಹ್ನೆ -3 ಸೇರಿಸಿ ಕೂಡಿಸಿದಾಗ ಉತ್ತರವು 0 ಬರುತ್ತೆ. ಅದೇ ರೀತಿ 3/5 ಅನ್ನೋ ಒಂದು ಭಾಗಲಬ್ಧ ಸಂಖ್ಯೆ, ಅದಕ್ಕೆ -3/5 ಅದರ ವಿರುದ್ಧ ಚಿಹ್ನೆಯಿಂದ ಕೂಡಿದಾಗ 0 ಬರುತ್ತೆ. ಇಲ್ಲಿ ನಾವು ಏನು ತಿಳ್ಕೊಳ್ಬೋದು ಅಂದರೆ 3, -3 ಇವೆಲ್ಲ ಭಾಗಲಬ್ಧ ಸಂಖ್ಯೆಗಳು, ನಿಮ್ಗೆ ಗೊತ್ತಿದೆ. ಭಾಗಲಬ್ಧ ಸಂಖ್ಯೆಗಳಲ್ಲಿ ಯಾವುದೇ ಭಾಗಲಬ್ಧ ಸಂಖ್ಯೆಗೆ ಕೂಡಿದರೆ ಮೊತ್ತವು 0 ಬರುವಂತೆ ಇನ್ನೊಂದು ಭಾಗಲಬ್ಧ ಸಂಖ್ಯೆ ಇರುತ್ತದೆ. ಆ ಸಂಖ್ಯೆಯನ್ನು ದತ್ತ ಸಂಖ್ಯೆಯ ಸಂಕಲನದ ವಿಲೋಮ ಎನ್ನುವರು. ಇಲ್ಲಿ ಕೂಡ ನಾವು 2 ಅಂಶಗಳು ಸ್ಪಷ್ಟವಾಗಿ ನೆನಪಿಟ್ಕೋಬೇಕು. ಒಂದು, ವಿಲೋಮಾಂಶ ಅಂದರೆ ಏನು ಅಂತ. ವಿಲೋಮಾಂಶ ಏನು ಅಂತಂದರೆ ಯಾವುದೇ ಒಂದು ಸಂಖ್ಯೆಗೆ ಇನ್ನೊಂದು ಸಂಖ್ಯೆಯನ್ನು ಕೂಡಿಸಿದಾಗ ಉತ್ತರವು ಅನನ್ಯತಾಂಶ 0 ಬರಬೇಕು. ಅದು ಮುಖ್ಯವಾಗಿ ಸಂಕಲನದಲ್ಲಿ ಒಂದು ಸಂಖ್ಯೆಯ ವಿರುದ್ಧ ಚಿಹ್ನೆ ಅದರ ವಿಲೋಮಾಂಶ ಆಗಿರುತ್ತೆ. ಗುಣಾಕಾರಕ್ಕೆ ನೋಡೋಣ. ಇದೇ ರೀತಿ 3×3/1 ಅಂದರೆ 1, 3/5 5/3 ಗುಣಿಸಿದ ಉತ್ತರ 1 ಬರುತ್ತೆ. ಇಲ್ಲಿ 3, 3/1, 3/5, 5/3 ಇವೆಲ್ಲ ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳಲ್ಲಿ ಯಾವುದೇ ಭಾಗಲಬ್ಧ ಸಂಖ್ಯೆ ಗುಣಿಸಿದರೆ ಗುಣಲಬ್ಧ 1 ಬರುವಂತೆ, ನೋಡಿರಿ, 1 ಬರುವಂತೆ ಇನ್ನೊಂದು ಸಂಖ್ಯೆ ಇರುತ್ತದೆ. ಆ ಸಂಖ್ಯೆಯನ್ನು ದತ್ತ ಸಂಖ್ಯೆಯ ಗುಣಾಕಾರದ ವಿಲೋಮ ಎನ್ನುವರು. ಅಥವಾ ಬಹಳ ಸರಳವಾಗಿ ನೆನಪಿಟ್ಟುಕೊಳ್ಬೇಕು ಅಂತಂದರೆ ಸಂಕಲನದ ವಿಲೋಮಾಂಶ ಅದರ ವಿರುದ್ಧ ಚಿಹ್ನೆ, ಗುಣಾಕಾರದ ವಿಲೋಮಾಂಶ ಅದರ ವ್ಯುತ್ಕ್ರಮ ಆಗಿರುತ್ತೆ. ಅಂದರೆ 3 ಅದರ ವಿಲೋಮಾಂಶ 3/1, 3/5 ಅದರ ವಿಲೋಮಾಂಶ ಅದರ ವ್ಯುತ್ಕ್ರಮ ಅಂದರೆ 3/5 ಆಗಿರುತ್ತೆ. ಅಂದರೆ ಅವುಗಳನ್ನು ಗುಣಿಸಿದಾಗ ಉತ್ತರ ಅನನ್ಯತಾಂಶ ಬರಬೇಕು. ಈ ರೀತಿ ಭಾಗಲಬ್ಧ ಸಂಖ್ಯೆಗಳಿಗೆ ಪ್ರತಿ ಸಂಖ್ಯೆಗೆ ಈ ಸಂಖ್ಯಾಗಣದಲ್ಲಿ ಸಂಕಲನದ ವಿಲೋಮಾಂಶವೂ ಇರುತ್ತೆ, ಗುಣಾಕಾರದ ವಿಲೋಮಾಂಶವೂ ಇರುತ್ತೆ. ಇದು ನೀವು ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತೇನೆ. ಬಹಳ ಸರಳವಾದ ವಿಷಯ ಇದು. ಮುಂದಿನ ವಿಡಿಯೋ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.